ನಂದೇಶ್ ನಾಗರಾಜ್ ಪುತ್ರನ ಹೇಳಿಕೆಯ ಮೇಲೆ ಈಗ ಅನುಮಾನ ಮೂಡುವಂತಾಗಿದೆ ಜಗಳಾಗಿದ್ದು ನಿಜ ಆದರೆ ಹಲ್ಲೆ ಮಾಡಿಲ್ಲ ಅಂತ ಸಂದೇಶ್ ನಾಗರಾಜ್ ಪುತ್ರ ನಿನ್ನೆ ಹೇಳಿಕೆ ಕೊಟ್ಟಿದ್ರು ಬಿಹಾರ ಮೂಲದ ಟ್ರೈನಿ ಸಿಬ್ಬಂದಿ ಜೊತೆ ಜಗಳಾಗಿತ್ತು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ನಿನ್ನೆ ಈ ಹೇಳಿಕೆಯನ್ನ ಸಂದೇಶ್ ನಾಗರಾಜ್ ಪುತ್ರ ಕೊಟ್ಟಿದ್ರು ಆದರೆ ಇಂದ್ರಜಿತ್ ಲಂಕೇಶ್ ಅವರು ಇಲ್ಲ ಇಲ್ಲ ಆತ ಬಿಹಾರದ ವ್ಯಕ್ತಿ ಅಲ್ಲ ಇಲ್ಲಿ ಅವರೇ ಕನ್ನಡದವರೇ ಗಂಗಾಧರ್ ಅಂತ ಅವರ ಹೆಸರು ಅಂತ ಹೇಳಿದ್ರು ಈಗ ಗಂಗಾಧರ್ ಅವರು ಅಲ್ಲೇ ಇದ್ದಾರೆ ಅವರ ಹತ್ರನೇ ಸ್ಟೇಟ್ಮೆಂಟ್ ತಗೋತಾ ಇದ್ದಾರೆ ಹಾಗಾದ್ರೆ ಈಗ ಹಲ್ಲೆ ಆಗಿದ್ದು ಅಥವಾ ಜಗಳ ಆಗಿದ್ದು ಬಿಹಾರದ ಟ್ರೈನಿ ಸಿಬ್ಬಂದಿಯ ಮೇಲೋ ಈ ಗಂಗಾಧರ್ ಮೇಲೋ ಏನು ಹೇಳಿಕೆಯನ್ನ ಕೊಟ್ಟರು ಸಂದೇಶ್ ಅವರ ಪುತ್ರ ಅಂತಕಂತದೇ ಪ್ರಶ್ನೆ ಆಗೋದು ಸೋ ಗಂಗಾಧರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಪೊಲೀಸರು ತಗೋತಾ ಇದ್ದಾರೆ ಈಗ ಸದ್ಯಕ್ಕೆ ಸಂದೇಶ್ ನಾಗರಾಜ್ ಅವರ ಪುತ್ರನ ಹೇಳಿಕೆಯ ಮೇಲೆ ಅನುಮಾನ ಮೂಡ್ತಾ ಇದೆ ನಿನ್ನೆ ಎಲ್ಲ ತುಂಬಾ ಕೇಳಿಸಿಕೊಂಡಿದ್ರಾ ತಾವು ಅವರು ಕ್ಲಿಯರ್ ಆಗಿ ಹೇಳಿದ್ರು ಆ ಸಿಬ್ಬಂದಿ ಈಗ ನಮ್ಮಲ್ಲಿಲ್ಲ ಅವರು ಬಿಹಾರ ಮೂಲದ ವ್ಯಕ್ತಿ ಆತ ಟ್ರೈನಿ ಆರು ತಿಂಗಳಿಗೊಂದು ಸರ್ತಿ ಬರ್ತಾರೆ ಟ್ರೈನಿಂಗ್ ಮುಗಿಸ್ಕೋತಾರೆ ಹೋಗ್ತಾರೆ ಹಾಗಾಗಿ ಅವರಿಲ್ಲ ಅಂತ ಹೇಳಿಬಿಟ್ಟು ಒಂದು ರೀತಿ ಅದನ್ನು ತೇಪೆ ಹಚ್ಚೋ ಕೆಲಸ ಮಾಡಿದ್ರ ಹಾಗನ್ನಿಸ್ತಾ ಇದೆ ಆದರೆ ಅದಾದ ನಂತರ ಅವರ ಹೇಳಿಕೆ ಕೊಟ್ಟ ನಂತರ ಇಂದ್ರಜಿತ್ ಅವರು ಕ್ಲಾರಿಟಿ ಕೊಟ್ಟರು ಇಲ್ಲ ಇಲ್ಲ ಬಿಹಾರದ ಮೂಲದ ಟ್ರೈನಿ ಅಲ್ಲ ಆತ ಅಲ್ಲಿನ ಸಿಬ್ಬಂದಿ ಕನ್ನಡದವರು ಗಂಗಾಧರ್ ಅಂತ ಅವರ ಹೆಸರು ಅವ್ರ ಮೇಲೇ ಹಲ್ಲೆ ಮಾಡಿದ್ದು ಅಂತ ಈ ಗಂಗಾಧರ್ ಅಲ್ಲೇ ಇದ್ದಾರೆ ಹಾಗಾದರೆ ಸಂದೇಶ್ ನಾಗರಾಜ್ ಅವರ ಪುತ್ರ ಹೇಳ್ಬೋದಾಗಿತ್ತಲ್ಲ ಇಲ್ಲ ಇಲ್ಲ ಗಂಗಾಧರ್ ಅಂತ ಅವರು ಇಲ್ಲೇ ನಮ್ಮಲ್ಲೇ ಇದ್ದಾರೆ ಅಂತ ನಿನ್ನೆ ಹೇಳ್ಬೋದಾಗಿತ್ತು ಹೇಳಿದ್ದಿದ್ರೆ ಇದು ನಿನ್ನೆನೇ ಕ್ಲಾರಿಟಿ ಬಂದ್ಬಿಡ್ತಾ ಇತ್ತು ಈಗ ಮತ್ತೆ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಸಂದೇಶ್ ನಾಗರಾಜ್ ಅವರ ಪುತ್ರನ ಹೇಳಿಕೆಯ ಮೇಲೇ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಎರಡನೇ ಅನುಮಾನ ಒಂದು ವೇಳೆ ಏನಾದರೂ ಅವರಿಗೆ ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿಬಿಟ್ರೆ ಪೊಲೀಸರಿಗೆ 24-25 ಜೂನ್ ತಿಂಗಳದ್ದು ಅದು ಸುಳ್ಳಾಗುತ್ತೆ ಯಾಕೆಂದರೆ ಇವರು ಹೇಳಿದ್ದು ಬರೀ 10 ದಿನದ ಮಾತ್ರ ಇದೆ ನಮ್ಮ ಹತ್ರ ಅಂತ 10 ದಿನ ಆಗೋಗಿದೆ ಸೊ ಎರಡೆರಡು ರೀತಿಯಲ್ಲಿ ಅವರೇನಾದರೂ ಹೇಳಿಕೆ ಕೊಟ್ಟಿದ್ದರೆ ಸುಳ್ಳನ್ನು ಹೇಳಿದರೆ ಸಹಜವಾಗಿ ಈ ಅನುಮಾನ ಮೂಡುತ್ತೆ ಎಸ್ ಸಿ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿನ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳ ನಾಗರಾಜ್ ಇವಾಗ ಸಂದೇಶ್ ನಾಗರಾಜ್ ಅವರ ಪುತ್ರನ ಹೇಳಿಕೆ ಮೇಲೆ ಅನುಮಾನ ಮೂಡುತ್ತಿದೆ ಅಲ್ವಾ ಖಂಡಿತವಾಗಿ ಅಲ್ಲ ನಿಶ್ಚಿತವಾಗ್ಲೂ ಕೂಡ ಸಂದೇಶ್ ನಿನ್ನೆ ನೀಡಿದಂತಹ ಹೇಳಿಕೆಗಳ ಮೇಲೆ ಅನುಮಾನಗಳು ಮೂಡ್ತಾ ಇದೆ ನಾನು ಆದಿಂದ ಅದನ್ನ ಹೇಳ್ತಾ ಇರುವಂತದ್ದು ಅರವಿಂದ್ ಗಂಗಾಧರನ ಯಾವ ಕಾರಣಕ್ಕೋಸ್ಕರವಾಗಿ ಈಗ ಪೊಲೀಸರು ಇಷ್ಟರ ಮಟ್ಟಿಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮತ್ತು ಅವರಿಂದ ಹೇಳಿಕೆಯನ್ನ ಪಡಿತಾ ಇದ್ದಾರೆ ಅದಕ್ಕೆ ಉದ್ದೇಶ ಇಂದ್ರಜಿತ್ ಮಾಡಿದಂತ ಆರೋಪ ಕಾರಣಕ್ಕೋಸ್ಕರವಾಗಿ ಅವರನ್ನ ಮಾಡಲಾಗ್ತಾ ಇದೆಯೋ ಅಥವಾ ನಿಜಕ್ಕೂ ಕೂಡ ಆ ವಿಚಾರದಲ್ಲಿ ಗಂಗಾಧರ್ ಕೇಂದ್ರ ಬಿಂದುನ ಯಾಕಂದ್ರೆ ಅದು ಬಹಳ ಮಹತ್ವಪೂರ್ಣ ಅಂತ ಅದು ನಿನ್ನೆ ಇದೇ ಊಟದಲ್ಲಿ ಮಾಲೀಕರು ಸ್ಪಷ್ಟಪಡ್ತಾರೆ ಅಲ್ಲೇ ಆಗ್ಲಿಲ್ಲ ಆದ್ರೆ ಜಗಳ ಆಯ್ತು ಸಿಟ್ಟು ಮಾಡ್ಕೊಂಡ್ರು ದರ್ಶನ್ ಅವರು ಆ ಸಿಟ್ಟು ಪ್ರದರ್ಶನ ಮಾಡಿದ್ದಂತಹದ್ದು ಹೊರ ರಾಜ್ಯದ ಒಬ್ಬ ಟ್ರೈನಿಯ ಬಳಿಯಲ್ಲಿ ಅವರು ಈಗ ಇಲ್ಲ ಅವರು ಘಟನೆ ನಡೆದ ನಂತರದಲ್ಲಿ ಅವರು ಟ್ರೈನಿಂಗ್ ಶಿಪ್ ಮುಗಿತು ಅವ್ರು ಹೊರಟೋದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಮಾಹಿತಿಯನ್ನ ಸಂದೇಶ್ ಅವರು ಕೊಡ್ತಾರೆ ಇಲ್ಲಿ ಅನುಮಾನಗಳು ಮೂಡ್ತಾ ಇರುವಂತದ್ದೇ ಈಗ ಈ ಕಾರಣಕ್ಕೋಸ್ಕರವಾಗಿ ಗಂಗಾಧರ್ ಅವರ ವಿಚಾರಣೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಗಂಗಾಧರ್ ಅವರ ವಿಚಾರಣೆ ಎನ್ನುವಂತಹದ್ದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಬಹಳ ಮುಖ್ಯವಾದಂತಹ ವಿಚಾರಣೆ ಇನ್ನೂ ಕೂಡ ಗಂಗಾಧರ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನುವಂತಹದ್ದೇನಾದ್ರೂ ಹೇಳಿಕೆ ದಾಖಲಾದ್ರೆ ಹಾಗಾದ್ರೆ ನಿಜಕ್ಕೂ ಕೂಡ ಬೈಗುಳಕ್ಕೆ ಗುರಿಯಾದವರು ಅಥವಾ ಹಲ್ಲೆಗೆ ಗುರಿಯಾದಂತಹ ವ್ಯಕ್ತಿ ಮತ್ತೊಬ್ಬರು ಯಾರು ಅನ್ನುವಂತ ಪ್ರಶ್ನೆಯೂ ಕೂಡ ಅಲ್ಲಿ ಬರುತ್ತೆ ಇಲ್ಲ ಗಂಗಾಧರ್ ನನ್ನನ್ನೇ ಅವರು ಬೈದಿದ್ರು ಅಥವಾ ನನ್ನನ್ನು ಒಡ್ಡಿ ಯಾವ್ದಾದ್ರು ಸ್ಟ್ಯಾಂಡ್ ಅಲ್ಲದೆ ಅವ್ರು ಮಾತನಾಡಿದ್ರೆ ನಿನ್ನೆ ಸಂದೇಶ್ ಹೇಳಿದಂತಹ ಮಾಹಿತಿ ಸುಳ್ಳು ಯಾಕೆಂದ್ರೆ ಗಂಗಾಧರ್ ಇಲ್ಲಿಯವರೇ ಕರ್ನಾಟಕದವರೇ ಮೈಸೂರಿನವರೇ ಅನ್ನುವಂತ ಮಾಹಿತಿ ಸತ್ಯವಾಗ್ಬಿಡುತ್ತೆ ಈ ದೃಷ್ಟಿಯಲ್ಲಿ ಈಗ ನಿನ್ನೆ ಸಂದೇಶ್ ಅವರ ಹೇಳಿಕೆಗಳ ಬಗ್ಗೆ ಕೆಲವೊಂದಿಷ್ಟು ಅನುಮಾನಗಳು ಶುರುವಾಗಿದೆ ಮತ್ತು ಈಗಾಗಲೇ ಅವನ ಮಾತನ್ನ ಸ್ಪಷ್ಟಪಡಿಸ್ತಾರೆ ಸಿಸಿಟಿವಿ ಫುಟೇಜ್ಗಳು 10 ದಿನಗಳ ಮಾತ್ರ ಇರುತ್ತೆ ಆದ್ರೆ ಈ ಘಟನೆ ನಡೆದಂತದ್ದು ಲಾಕ್ಡೌನ್ಗಿಂತ ಮುಂಚಿತವಾಗಿ ಅಂದ್ರೆ 1.5 ತಿಂಗಳಾಯಿತು ಅಲ್ಲಿಗೆ ಸಿಸಿಟಿವಿ ಫುಟೇಜ್ಗಳು ಇರೋದಿಲ್ಲ ಅನ್ನುವಂಥದ್ದು ಅವರ ಪ್ರಕಾರ ಲೆಕ್ಕ ಹಾಗಾದ್ರೆ ಈಗ ಏನಾದರೂ ಸಿಸಿಟಿವಿ ಫುಟೇಜ್ಗಳು ಒಂದು ವೇಳೆ ಅವರಿಗೆ ಲಭ್ಯವಾದ್ರೆ ಪೊಲೀಸ್ನವರ ವೇಳೆ ಆಗ ಸಿಸಿಟಿವಿ ಫುಟೇಜ್ ನಲ್ಲಿ ಏನಾದ್ರೂ ಇರ್ಬೋದು ಅದು ಬೈಗುಳವೇನಿರ್ಬೋದು ಅಥವಾ ಅಲ್ಲೇ ಮಾಡಿರೋದು ಏನಾದ್ರೂ ಇರ್ಬೋದು ಆ ಸಿಸಿಟಿವಿ ಫುಟೇಜ್ಗಳು ಲಭ್ಯವಾದರೆ ಮತ್ತೊಂದು ಅಂಶದಲ್ಲಿ ಸಂದೇಶ ಹೇಳಿದಂತಹದ್ದು ಸುಳ್ಳು ಅಥವಾ ತಪ್ಪು ಅಥವಾ ಅವ್ರಿಗೆ ಏನು ಅವ್ರು ಯಾರನ್ನು ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಈ ಕೆಲಸವನ್ನ ಮಾಡಿದ್ದಾರೆ ಈ ರೀತಿಯಾದಂತಹ ಆಂಗಲ್ಸ್ ಗಳು ಬರ್ತವೆ ಹಾಗಾಗಿನೇ ಗಂಗಾಧರ್ ಅವರ ಈಗ ದಾಖಲಾಗ್ತಾ ಇರುವಂತಹ ಹೇಳಿಕೆ ಬಹಳ ಮಹತ್ವಪೂರ್ಣವಾದಂತಹ ಅಂಶ ಗಂಗಾಧರ್ ನೀಡುವಂತಹ ಹೇಳಿಕೆಗಳೇನು ಗಂಗಾಧರ್ ಹೇಳುವಂತಹ ಸತ್ಯಗಳೇನು ಅನ್ನುವಂಥದ್ರ ಮೇಲೆ ಈ ಪ್ರಕರಣದ ಬೇರೆ ಬೇರೆ ತಿರುವುಗಳು ಆರಂಭವಾಗುತ್ತೆ ಓಕೆ ಕೆ ಪಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಅವರು ಅಲ್ಲಿನ ಕಂಪ್ಯೂಟರ್ನಲ್ಲಿ ಏನೋ ಒಂದು ಇದನ್ನು ಓಪನ್ ಮಾಡಿಕೊಂಡು
ಓದ್ತಾ ಇದ್ದಾರೆ ಅದು ಅಷ್ಟು ಕ್ಲಿಯರ್ ಆಗಿಲ್ಲ, ಸ್ವಲ್ಪ ಬ್ಲರ್ ಆಗಿದೆ. ಅದೇನು ಹೇಳಿಕೆ ಅನ್ನೋದೊಂದು ಮೇಲ್ಗಡೆ ಗೊತ್ತಾಗ್ತಾ ಇದೆ. ಆ ಹೇಳಿಕೆ ಮೋಸ್ಟ್ಲಿ ನನ್ನ ಪ್ರಕಾರ ಇವತ್ತು ಗಂಗಾಧರ್ ಅವರಿಂದ ಪಡ್ಕೊಂಡಿರ್ತಕ್ಕಂಥ ಹೇಳಿಕೆಯನ್ನು ಲಿಖಿತ ರೂಪದಲ್ಲಿ ಯಾರೋ ಟೈಪ್ ಮಾಡಿಕೊಂಡು ಅದನ್ನು ಅವ್ರಿಗೆ ತೋರಿಸಿ ಅವರಿಂದ ಸಹಿಯನ್ನು ಪಡ್ಕೋಬಹುದು ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ. ಕೆಲವರು ರೈಟಿಂಗಲ್ಲೇ ಕೊಡ್ತಾರೆ, ರೈಟಿಂಗ್ ಇಲ್ಲ ಅಂತಂದಾಗ ಅವ್ರು ಹೇಳಿದ್ದನ್ನು ಅವರು ಟೈಪ್ ಮಾಡಿಕೊಳ್ಳಬಹುದು.